ನಮಸ್ಕಾರ ನನ್ನ ಮೆಚ್ಚಿನ ಬಂಧುಗಳೇ, ಅರ್ಜುನ್ ಪ್ಲಸ್ ಅಡುಗೆ ಮನೆಯಿಂದ ನಿಮಗಿಂದು ನಾವು ಸಿಹಿಯಾದ ಖರ್ಜೂರದ ಪಾಯಸವನ್ನು ಬಡಿಸುತ್ತಿದ್ದೇವೆ. ಈ ರುಚಿಯಾದ ಪಾಯಸವನ್ನು ತಿಂದರೆ ಖಂಡಿತ ನಿಮಗೆ ಇನ್ನೂ ಬೇಕೆನಿಸುತ್ತೆ. ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಕಲಿಯೋಣವಾ? ನಮ್ಮಲ್ಲೆಲ್ಲ ಸಾಧಾರಣವಾಗಿ ಸಿಗುವ ಖರ್ಜೂರವನ್ನು ಸುಲಿದು ಬೀಜ ತೆಗೆದಿಡಿ. ಇದಕ್ಕೆ ದುಬಾರಿ ಬೆಲೆಯ ಖರ್ಜೂರದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಈ ಸುಲಿದ ಖರ್ಜೂರವನ್ನು ಕುದಿಯುವ ನೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ಅದು ಬೇಯುತ್ತಿರುವಾಗ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕಿ ಎರಡು ಸಲ ಹಾಲು ತೆಗೆದು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿಡಿ. ಈಗ ನೋಡಿ, ಖರ್ಜೂರ ಚೆನ್ನಾಗಿ ಬೆಂದಿದೆ, ಹಾಗೆ ತಣ್ಣಗಾಗಿದೆ. ಈ ತಣ್ಣಗಾದ ಖರ್ಜೂರವನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಅರೆದು ತೆಗೆಯಿರಿ. ಈಗ ಈ ಮಿಶ್ರಣವನ್ನು ಎರಡನೇ ಸಲ ತೆಗೆದಿಟ್ಟ ತೆಂಗಿನ ಹಾಲಿನೊಂದಿಗೆ ಮಿಕ್ಸ್ ಮಾಡಿ ಸ್ಟವ್ ಮೇಲಿಟ್ಟು ಕುದಿಯಲು ಬಿಡಿ. ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕದಡಿಸಿ. ಈಗ ಈ ಮಿಶ್ರಣ ಚೆನ್ನಾಗಿ ಕುದಿಯುವಾಗ ಮೊದಲು ತೆಗೆದಿಟ್ಟುಕೊಂಡ ದಪ್ಪ ಹಾಲನ್ನು ಇದಕ್ಕೆ ಸೇರಿಸಿ ಪಾತ್ರೆಯನ್ನು ಕೆಳಗಿಳಿಸಿ. ಬಾಣಲೆಯಲ್ಲಿ ತುಪ್ಪದ ಜೊತೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಹುರಿದು ಪಾಯಸಕ್ಕೆ ಸೇರಿಸಿ ಕದಡಿಸಿ. ಮನೆ ಮಂದಿಯೆಲ್ಲ ಸವಿಯಲು ರುಚಿಯಾದ ಖರ್ಜೂರ ಪಾಯಸ ರೆಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ದಯವಿಟ್ಟು ಮಾಡಿ. ಹಾಗೆ ನಮ್ಮೆಲ್ಲ ಹೊಸ ವಿಡಿಯೋ ಶೀಘ್ರದಲ್ಲಿ ನಿಮ್ಮನ್ನು ತಲುಪಲು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.